ಚಿಕ್ಕೋಡಿ ಪಟ್ಟಣದ ಹಿರೇಕೋಡಿ ಗ್ರಾಮದ ಹತ್ತಿವರಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಉಚಿತ ಗ್ಯಾಸ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಹತ್ತಿಮರಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡ ಗ್ಯಾಸ್ ವಿತರಣಾ ಕಾರ್ಯಕ್ರಮದಲ್ಲಿ 90 ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ರೈತರ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಗ್ರಾಮ ಪಂಚಾಯಿತಿ ಸದಸ್ಯ ವಿಕ್ರಮ್ ಬನ್ಗೆ ಮಾತನಾಡಿ, ಪ್ರಧಾನಿ ಮೋದಿ ಅವರ 55 ತಿಂಗಳಿನ ಅಧಿಕಾರಾವಧಿಯಲ್ಲಿ ನೂರಾರು ಜನಪ್ರಿಯ ಯೋಜನೆಗಳು ಯಶಸ್ವಿಯಾಗಿವೆ. ಅದರಲ್ಲಿ ಉಜ್ವಲ ಗ್ಯಾಸ್ ಯೋಜನೆ ಕೂಡ ಒಂದು. ಈ ಯೋಜನೆಯಡಿಯಲ್ಲಿ ಪ್ರತಿ ಮನೆ ಮನೆಗೆ ಉಚಿತ ಗ್ಯಾಸ್ ಮುಟ್ಟಿಸುವ ಸಂಕಲ್ಪ ತೊಟ್ಟು 55 ತಿಂಗಳಲ್ಲಿ ಸುಮಾರು 13 ಕೋಟಿ ಉಚಿತ ಗ್ಯಾಸ್ ವಿತರಿಸುವ ಕಾರ್ಯ ಪ್ರಧಾನಿ ಮೋದಿಯವರು ಮಾಡಿದ್ದಾರೆ ಮತ್ತು ಬರುವ ದಿನಗಳಲ್ಲಿ ಇನ್ನು 7 ಕೋಟಿ ಉಚಿತ ಗ್ಯಾಸ್ ವಿತರಿಸಲಾಗುವುದು ಎಂದು ಅವರು ಹೇಳಿದರು. ಈ ಯೋಜನೆಗೆ ಬಿಜೆಪಿ ನಾಯಕರಾದ ಪ್ರಭಾಕರ್ ಕೋರೆ, ಮಹಾಂತೇಶ್ ಕೌಟಗಿಮಠ್, ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ತಾಲೂಕಿನಾದ್ಯಂತ ಇನ್ನು ಹೆಚ್ಚಿನ ಕಾರ್ಯ ಜರುಗುತ್ತಿವೆ ಎಂದು ಹೇಳಿದರು. ಸುಮಾರು 100 ಗ್ಯಾಸ್ ವಿತರಣೆಯನ್ನ ಅಭಿಮಾನಿ ಬಳಗ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಇಲ್ಲಿರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನೂರಾರು ಕಾರ್ಯಕರ್ತರಿಗೆ ಮತ್ತು ಇಲ್ಲಿರ್ತಕ್ಕಂತ ಬಡ ರೈತರಿಗೆ, ಬಡ ಕುಟುಂಬಗಳಿಗೆ, ಯಾರಿಗೆ ಗ್ಯಾಸ್ ಸಂಪರ್ಕ ಇಲ್ಲವೋ ಅವರಿಗೆ ಗ್ಯಾಸ್ ಸಂಪರ್ಕ ಅವರ ಮನೆ ಮನೆಗೆ ತಲುಪಿಸುವ ಸಲುವಾಗಿ ಒಂದು ಸುಮಾರು ತಿಂಗಳ ಒಂದು 2 ತಿಂಗಳ ಹಿಂದುಗಡೆ ಅವ್ರ ಮನೆ ಮನೆಗೆ ಹೋಗಿ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿಕೊಂಡು ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಗ್ಯಾಸ್ ಏಜೆನ್ಸಿಗೆ ನಾವು ಕೊಟ್ಟು ಎಲ್ರಿಗೂ ಸಹ ಎಲ್ಲರ ಮನೆಗೆ ಮನೆಗೆ ತಲುಪು ಹಾಗೆ ಗ್ಯಾಸ್ ವಿತರಣೆ ಆಗಬೇಕಂತೇಳಿ ನಾವು ಏನು ಕೆಲಸ ಮಾಡಿದ್ರಲ್ಲ ಅದು ಇವತ್ತು ಸಾರ್ಥಕ ಆಗಿದೆ. ಮತ್ತು ಇವತ್ತಿನ ದಿವಸ ನಾವೇನು ಇಲ್ಲಿ ಆಯೋಜನೆ ಮಾಡಿದೀವಲ್ಲ ಇದೇ ತರಹ ಎಲ್ಲ ಕಡೆಯೂ ಸಹ ಶ್ರೀ ನರೇಂದ್ರ ಮೋದಿಜಿಯವರು ಸಂಕಲ್ಪ ತೊಟ್ಟಿದಾಗೆ ದೇಶಾದ್ಯಂತ ಸುಮಾರು 55 ತಿಂಗಳಿನಲ್ಲಿ 13 ಕೋಟಿ ಗ್ಯಾಸ್ ವಿತರಣೆಯನ್ನು ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ 55 ವರ್ಷದಲ್ಲಿ 12 ಕೋಟಿವರೆಗೆ ಗ್ಯಾಸ್ ವಿತರಣೆ ಆಗಿತ್ತು. ಆದರೆ ಅದು ಗ್ಯಾಸ್ ವಿತರಣೆ ಹೇಗಾಗಿತ್ತಪ್ಪ ಅಂತಂದರೆ ಯಾರ ಪ್ರಭಾವದಿಂದ ಅಥವಾ ಅವರವರ ದುಡ್ಡಿನಿಂದ ಹಣಕಾಸಿನ ಅವರವರ ಹಣ ಕೊಟ್ಟು ದುಡ್ಡು ಕೊಟ್ಟು ತಗೊಂಡಾಗ ಅವ್ರಿಗೆ ಆಗಿತ್ತು. ಆದರೆ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಂಕಲ್ಪ ತಗೊಂಡಾಗ ಬಜೆಟ್ ಮಂಡನೆ ಮಾಡಿ ಪ್ರತಿಯೊಬ್ಬರಿಗೆ ಫ್ರೀ ಗ್ಯಾಸ್ ಯೋಜನೆಯನ್ನು ಮಾಡಿದ್ದಾರೆ. ಮತ್ತೆ ನಮಗೂ ಕೇಳಕ್ ಸಿಗ್ತಾ ಇದ್ದಾವೆ, ಆ ಪಕ್ಷದವ್ರು ಕೊಟ್ಟರು, ಈ ಪಕ್ಷದವ್ರು ಕೊಟ್ಟರು, ಅವರು ಕೊಟ್ಟಿರ್ಬೇಕು. ಆದರೆ ಬಂದಿರೋದು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು. ನಾವು ಇಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಶ್ರೀ ಮಹಾಂತೇಶನ್ನ, ಕೌಟಿಗಮಠ್ ಪ್ರಭಾಕರನ್ನ, ಕೋರೆಜಿ ಮತ್ತು ಅಣ್ಣಾಸಾಹೇಬನ್ನ ಜೊಲ್ಲೆಜಿ ಇವರ ನೇತೃತ್ವದಲ್ಲಿ ತಮ್ಮಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅಭಿಮಾನಿ ಬಳಗ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ವಿ. ಆದರೆ ಬೇರೆ ಪಕ್ಷದವರು ಯಾವ ರೀತಿ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಒಂದು ಗ್ಯಾಸ್ಗೆ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಈ ರೀತಿ ತಗೊಂಡು ಅವರು ವಿತರಣೆ ಮಾಡ್ತಾ ಇದ್ದಾರೆ. ಈ ಮೂಲಕ ನಾನು ಎಲ್ಲರಿಗೂ ಕಳಕಳಿ ವಿನಂತಿ ಹೇಳ್ತೀನಿ, ನರೇಂದ್ರ ಮೋದಿಜಿಯವರ ವತಿಯಿಂದ ಇದು ಫ್ರೀ ಗ್ಯಾಸ್ ಯೋಜನೆ ಇದೆ. ಅದಕ್ಕೆ ತಾವು ದಯಮಾಡಿ ಗರೀಬರ ಹೊಟ್ಟೆ ಮೇಲೆ ಕೈ ಬಡಿದು ನೀವು 500 ರೂಪಾಯಿ, 300 ರೂಪಾಯಿ ಏನು ನೀವು ತಗೊಳ್ತಾ ಇದ್ದೀರಿ ಅದನ್ನು ನಿಲ್ಲಿಸಬೇಕು. ಮತ್ತು ಇದು ಎಲ್ಲಾದರೂ ನಡೀತಾ ಇದ್ರೆ ಅದನ್ನು ನೀವು ತಡಿಬೇಕಂತ ಈ ಮಾಧ್ಯಮದ ಮುಖಾಂತರ ಗ್ಯಾಸ್ ಮಾಡಿದ್ರೆ ನರೇಂದ್ರ ಮೋದಿ ಕೊಟ್ಟಿದ್ದಾರೆ, ರೊಕ್ಕ ತಗೊಂಡಾರ ಫ್ರೀ ಮಾಡಿ ಕೊಟ್ಟಿದ್ದಾರೆ. आणि हे आम्हाला आज सगळं फ्री दिलेलं आहे त्यांनी. आणि विक्रम बनगे तसंच आमच्या इकडचे माणसांना, चिकुडीचे माणसांना, कौटगीमत यांच्या सगळ्यांच्या सान्निध्यानं, त्याच्यानंतर जल्ले यांना, जल्ले वहिनी यांच्याकडून आम्हाला हे सगळं फ्री मिळत आहे आणि आम्ही त्यांच्याबद्दल लई उपकार मानतोय. आणि त्यांच्याबद्दल आम्ही ಈ ಸಂದರ್ಭದಲ್ಲಿ ಗೌರಾಬಾಯಿ ಲೌಕ್ರೆ, ಕೌಸರ್ ಮಕಂದಾರ್, ಅನಿತಾ ಬನ್ಗೆ, ಜನಾಬಾಯಿ ಚೌಹಾನ್, ಮಾಲಾ ಮಾಂದ್ರೇಕರ್, ವೈಶಾಲಿ ಕಟ್ಟಿ, ಅಪ್ಪಲಾಲ್ ಖಾನಾಪುರೆ, ಬಸವರಾಜ್ ಕರೋಶಿ, ಸುಭಾಷ್ ಚೌಗ್ಲೆ, ರೇವಯ್ಯ ಹಿರೇಮಠ್, ಧೂಳಪ್ಪ ಮೊಳಕೆ, ಮಹಾದೇವ್ ಚೌಗ್ಲೆ,
ಬಸು ಯಮಗಾರ್, ಸುರೇಶ್ ಮಾಳಿ, ಅಜಿತ್ ಲೋಕ್ರೆ, ಶಿವರಾಜ್ ಮಮದಾಪುರೆ, ಬಸವರಾಜ್ ನಾರ್ವೇಕರ್ ಇವರೆಲ್ಲರೂ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು.